ನಂತರ ಇವತ್ ಇವತ್ತಿನ ಕ್ಲಾಸ್ ಒಳಗೆ ಇಂಟ್ರೊಡಕ್ಷನ್ ಇಂಟ್ರೊಡಕ್ಷನ್ ಅಂತ ಹೇಳಿದ್ರೆ ಈಗ ಸಿಲೆಬಸ್ ಏನಿದೆ 10th ಸಿಲೆಬಸ್ ಏನಿದೆ ಅಲ್ಲ ಅದರೊಳಗೆ ಸೈನ್ಸ್ ಒಳಗೆ ಏನೇ ಸ್ಟಡಿ ಮಾಡ್ತೇವೆ ಅಂತ ತಿಳಿದ್ಕೊಡ್ತೇವೆ ಓಕೆನಾ. ಹಾ ಸರಿ, ಈಗ ಸಿಲೆಬಸ್ ತಿಳ್ಕೊಳ್ತಾ ಹೋಗುವ. ಸಿಲೆಬಸ್ ಒಳಗೆ ಏನೇನಿದೆ ಅಂದ್ರೆ ಯಾವ್ಯಾವ ಪಾಠಗಳಿದ್ದಾವೆ ಆ ಪಾಠಗಳ ಒಳಗಡೆ ನಾವೇನೇನು ಕಲಿತೇವೆ ಅಂತ ತಿಳ್ಕೊಳ್ತಾ ಹೋಗುವ ಶಾರ್ಟ್ ಆಗಿ. ಹಾ ನಂತರ ನಿಮ್ಗೆ ಎರಡು ಪಾರ್ಟ್ ಇದೆ ಸೈನ್ಸ್ ಒಳಗಡೆ, ಎರಡು ಪಾರ್ಟ್ ಇದೆ ವಿಜ್ಞಾನದೊಳಗಡೆ, ಭಾಗ ಒಂದು ಮತ್ತು ಭಾಗ ಎರಡು ಅಂತ. ಭಾಗ ಒಂದರೊಳಗಡೆ ಏನು ಮೊದಲನೇ ಪಾಠ ಏನಿದೆ, ಫಸ್ಟ್ ಚಾಪ್ಟರ್ ಏನಿದೆ, ಅದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಅಂತ. ರಾಸಾಯನಿಕ ಕ್ರಿಯೆಗಳ ಬಗ್ಗೆ ಏನ್ ಗೊತ್ತಿದೆ? ರಾಸಾಯನಿಕ ಕ್ರಿಯೆ ನೋಡಿದಿರ ಯಾವ್ದಾದ್ರು? ಓಕೆ, ಹಾಲಿಗೆ ನಿಂಬೆಹಣ್ಣು ಹಿಂಡಿದ್ರೆ ಏನಾಗ್ತದೆ? ಹಾಲಿಗೆ ನಿಂಬೆಹಣ್ಣು ಹಿಂಡಿದ್ರೆ ಏನಾಗ್ತದೆ? ಮೊಸರು. ಹಾ, ಮೊಸರು ಆಗ್ತದೆ. ಸರಿನಾ? ಹಾಗಿದ್ರೆ ಅದರೊಳಗೆ ಬದಲಾವಣೆ ಆಯ್ತಾ? ಹಾಲಿತ್ತು ಅದ್ರೆ ಮೊಸರು ಆಯ್ತು, ಬದಲಾವಣೆ ಆಯ್ತಾ ಅದ್ರೊಳಗೆ? ಹಾ, ಅದನ್ನೇ ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತಾರೆ. ಅಂತ ಹೇಳಿದ್ರೆ ಮೊದ್ಲು ಯಾವ್ದೋ ಒಂದಿತ್ತು, ಅದ್ರ ನಂತರ ಏನೋ ಆ್ಯಡ್ ಮಾಡಿದ್ರು, ಅದ್ರ ನಂತರ ಏನಾಯ್ತು ಬೇರೆ ಯಾವುದೋ ಒಂದು ವಸ್ತು ಜನರೇಟ್ ಆಯ್ತು, ಅದನ್ನ ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತಾರೆ. ಹಾಗಿದ್ರೆ ಹಾಲು ಮೊಸರಾಗೋದು ಅಥವಾ ಹಾಲು ಒಡೆಯೋದು ಅಂತ ಹೇಳ್ತಾವಲ್ಲ, ಸೊ ಅದು ಕೆಮಿಕಲ್ ರಿಯಾಕ್ಷನ್ಗೆ ಎಕ್ಸಾಂಪಲ್. ಹೌದಾ? ಇದೇ ರೀತಿ ಹಲವಾರು ರೀತಿಯ ರಿಯಾಕ್ಷನ್ಸ್ ಅನ್ನ, ಅಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಅನ್ನ ನಾವು ರಿಯಲ್ ಲೈಫ್ ಅಲ್ಲಿ ನೋಡ್ತಾ ಇರ್ತೇವೆ, ಬಟ್ ನಮಗದು ಕೆಮಿಕಲ್ ರಿಯಾಕ್ಷನ್ ಅಂತ ಅಷ್ಟಾಗಿ ಗೊತ್ತಿರೋದಿಲ್ಲ ಅಷ್ಟೇ. ಹೌದಾ? ಅಂತ ಹೇಳಿದ್ರೆ ಈಗ ನೀವು ಅಂದ್ರೆ ಈಗ ಯಾವ್ದೊಂದು ವಿಡಿಯೋದಲ್ಲೇ ನೋಡ್ತಾ ಇದ್ರೆ ಅಂತ ಹೇಳಿದ್ರೆ ಏನಾಗುತ್ತೆ, ಒಂದು ಕಲರ್ ಕೆಮಿಕಲ್ ಇರುತ್ತೆ ಅಥವಾ ರಾಸಾಯನಿಕ ಇರುತ್ತೆ, ಅದನ್ನ ಮತ್ತೊಂದು ರಾಸಾಯನಿಕಕ್ಕೆ ಹಾಕ್ತಾರೆ, ಆವಾಗ ಬಣ್ಣ ಬದಲಾಗ್ತದೆ, ಅದನ್ನ ನೀವು ನೋಡ್ತಾ ಇರ್ತೀರಾ. ಅದು ಒಂದೇ ಅಲ್ಲ, ನಾ ಈಗ ಹೇಳಿದ್ನಲ್ಲ ಹಾಲಿಗೆ ನಿಂಬೆಹಣ್ಣು ಹಿಂಡಿದಾಗ ಏನಾಗುತ್ತೆ, ಅದು ಒಡಿತದೆ ಅಥವಾ ಮುಸುರಾಗತ್ತೆ ಅಂತ ಹೇಳಿದ್ರಿ, ಅದು ಕೂಡ ಕೆಮಿಕಲ್ ರಿಯಾಕ್ಷನ್ ಅಥವಾ ರಾಸಾಯನಿಕ ಕ್ರಿಯೆ ಆಗಿರ್ತದೆ. ಈಗ ಆ ರಾಸಾಯನಿಕ ಕ್ರಿಯೆ ಏನಾಗಿರ್ತದಲ್ಲ, ಅದನ್ನ ಇನ್ ದ ಫಾರ್ಮ್ ಆಫ್ ಇಕ್ವೇಶನ್ ಅಂತ ಹೇಳಿದ್ರೆ ಸೂತ್ರಗಳ ರೂಪದಲ್ಲಿ ನಾವು ಬರೀಬಹುದು. ಆ ಸೂತ್ರಗಳ ರೂಪದಲ್ಲಿ ಏನ್ ಬರೀತೇವಲ್ಲ ಅದನ್ನ ರಾಸಾಯನಿಕ ಸಮೀಕರಣ ಅಂತ ಕರೀತಾರೆ. ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಆಗಿರ್ತದೆ, ಅಂದ್ರೆ ರಾಸಾಯನಿಕ ಕ್ರಿಯೆ ಆಗಿರ್ತದೆ. ಈಗ ಹೇಳಿದ್ನಲ್ಲ ಹಾಲಿಗೆ ನಿಂಬೆಹಣ್ಣು ಹಿಂಡಿದಾಗ ಏನಾಗುತ್ತೆ, ಅದು ಉರುಳಿತದೆ ಅಥವಾ ಮೊಸರಾಗ್ತದೆ. ಸೊ ಅದನ್ನ ನಾವು ಇಕ್ವೇಶನ್ ರೂಪದಲ್ಲಿ ಅಂತ ಹೇಳಿದ್ರೆ ಸೂತ್ರಗಳ ರೂಪದಲ್ಲಿ ಬರೀಬಹುದು. ಆ ಸೂತ್ರಗಳ ರೂಪದಲ್ಲಿ ಏನ್ ಬರಿತೇವಲ್ಲ ಅದನ್ನ ನಾವೇನ್ ಹೇಳ್ತೇವೆ, ರಾಸಾಯನಿಕ ಸಮೀಕರಣ ಅಂತ ಕರಿತೇವೆ. ಇಂಗ್ಲಿಷ್ ನಲ್ಲಿ ಕೆಮಿಕಲ್ ಇಕ್ವೇಶನ್ ಅಂತ ಕರಿತೇವೆ. ಅರ್ಥ ಆಯ್ತಾ? ಈ ರೀತಿ ರಾಸಾಯನಿಕ ಕ್ರಿಯೆಗಳು ಮತ್ತು ರಾಸಾಯನಿಕ ಸಮೀಕರಣಗಳ ಬಗ್ಗೆ ಈ ಫಸ್ಟ್ ಚಾಪ್ಟರ್ ನಾವು ಸ್ಟಡಿ ಮಾಡ್ತೇವೆ. ಫಸ್ಟ್ ಪಾಠ ಏನಿದೆ ಅದ್ರೊಳಗಡೆ ರಾಸಾಯನಿಕ ಕ್ರಿಯೆಗಳು ಯಾವ ರೀತಿ ಇರುತ್ತೆ, ನಂತರ ರಾಸಾಯನಿಕ ಸಮೀಕರಣ ಅವುಗಳ ಬಗ್ಗೆ ಸ್ಟಡಿ ಮಾಡ್ತೇವೆ. ಅದರಂತರ ಎರಡನೇ ಪಾಠ ಯಾವುದು ಅಂತ ಹೇಳಿದ್ರೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತ. ಆಮ್ಲಗಳು ಅಂತ ಹೇಳಿದ್ರೆ ಆಸಿಡ್ಸ್ ಅಂತ. ಆಸಿಡ್ಸ್ ಅಂತ ಕೇಳಿದ್ರ, ಆಸಿಡ್ ವರ್ಡ್ ಕೇಳಿದ್ರ? ಹೌದು ಸರ್. ಹಾ, ಆ ಆಸಿಡ್ ಏನಿದೆ ಅದಕ್ಕೆ ಕನ್ನಡದಲ್ಲಿ ಆಮ್ಲ ಅಂತ ಕರೀತಾರೆ. ಅದು ಕೂಡ ಒಂದ್ ರೀತಿ ಕೆಮಿಕಲ್. ಅದೇ ರೀತಿ ಬೇಸ್ ಅಂತ ಇರ್ತದೆ. ಬೇಸ್ ಅನ್ನ ಕನ್ನಡದಲ್ಲಿ ಪ್ರತ್ಯಾಮ್ಲ ಅಂತ ಕರೀತಾರೆ. ಅಂತ ಹೇಳಿದ್ರೆ ಈಗ ಆಸಿಡ್ ಇದೆ, ನಮ್ಗೆಲ್ಲ ಗೊತ್ತಿದೆ ಆಸಿಡ್ ಸುಡತ್ತಾ, ಆಸಿಡ್ ಮೆಮೊರಿ ಸುಡತ್ತಾ? ಹಾ ಸರ್. ಹಾ, ಆಸಿಡ್ ಧ್ವನಿ ಕೇಳ್ತಾ ಇದೆ, ಮಳೆ ಬರ್ತಾ ಇದೆ, ಧ್ವನಿ ಕೇಳ್ತಾ ಇದೆ ನಿಮ್ಗೆ? ಸರ್. ಹೌದ್ ಸರ್. ಈಗ ಆಸಿಡ್ ಮೈ ಮೇಲೆ ಬಿದ್ರೆ ಸುಡ್ತದೆ. ಹೌದಾ? ಆವಾಗ ಆಸಿಡ್ ಬಿದ್ದ ಕೂಡಲೇ ಬೇಗನೆ ನಾವು ಏನ್ ಮಾಡ್ಬೋದು, ಬೇಸ್ ಅನ್ನ ಹಚ್ಚಿದ್ರೆ, ಬೇಸ್ ಅಂದ್ರೆ ಪ್ರತ್ಯಾಮ್ಲನ್ನ ಹಚ್ಚಿದ್ರೆ ಆ ಆಸಿಡ್ ಅಲ್ಲಿ ಸುಡ್ತದಲ್ಲ ಅದು ಕಡಿಮೆ ಆಗತ್ತೆ, ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಸುಡತ್ತೆ ಅಂತ. ಆಮ್ಲ ಅಥವಾ ಆಸಿಡ್ ಸುಡತ್ತೆ, ಪ್ರತ್ಯಾಮ್ಲ ಅಥವಾ ಬೇಸ್ ಅನ್ನ ಅದಕ್ಕೆ ಕಾಂಟ್ಯಾಕ್ಟ್ ತಗೊಂಡ್ಬಂದ್ರೆ ಏನಾಗತ್ತೆ, ಆಸಿಡ್ ಇಂದ ಸುಡುವ ಪ್ರಮಾಣ ಕಡಿಮೆ ಆಗತ್ತೆ. ಅರ್ಥ ಆಯ್ತಾ? ಅರ್ಥಾಯ್ತು? ಹಾ, ಈಗ ಆ ಆಸಿಡ್ ಏನಿದೆ ಅಥವಾ ಆಮ್ಲ ಏನಿದೆ ಅದರಲ್ಲಿ ಪ್ರತ್ಯಾಮ್ಲ ಏನಿದೆ ಅವೆರಡು ಸೇರಿಸಿ ಲವಣಗಳು ಅಂತ ಆಗತ್ತೆ. ಒಂದು ಆಸಿಡ್ ಮತ್ತೊಂದು ಬೇಸ್ ಅವೆರಡು ಸೇರಿ ಲವಣಗಳು ಅಂತ ಆಗತ್ತೆ. ಸೊ ಆಮ್ಲ ಅಂತ ಹೇಳಿದ್ರೆ ಆಸಿಡ್,
ಬೇಸ್ ಅಂತ ಹೇಳಿದ್ರೆ ಪ್ರತ್ಯಾಮ್ಲ, ಲವಣಗಳು ಅಂತ ಹೇಳಲಿಕ್ಕೆ ಇಂಗ್ಲಿಷ್ ನಲ್ಲಿ ಸಾಲ್ಟ್ ಅಂತ ಕರೀತಾರೆ. ಈಗ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣ ಇವುಗಳ ಬಗ್ಗೆ ಎರಡನೇ ಚಾಪ್ಟರ್ ಅಲ್ಲಿ ಅಥವಾ ಎರಡನೇ ಪಾಠದಲ್ಲಿ ಸ್ಟಡಿ ಮಾಡ್ತವೆ. ಪಾಠದ ಹೆಸರೇನಾಗಿತ್ತು? ಈ ಚಾಪ್ಟರ್ ಹೆಸರೇನಾಗಿತ್ತು? ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತೆ ಮತ್ತೆ ಯಾವ್ದಾಗಿತ್ತು? ಲವಣಗಳು. ಅರ್ಥ ಆಯ್ತಾ? ಹಾ ಸರ್. ಹಾ, ಇದು ಎರಡು ಚಾಪ್ಟರ್ ಆಯ್ತು. ಮೂರನೇ ಪಾಠ ಯಾವುದು ಅಂತ ಹೇಳಿದ್ರೆ ಲೋಹಗಳು ಮತ್ತು ಅಲೋಹಗಳು ಅಂತ. ಲೋಹಗಳ ಬಗ್ಗೆ, ಲೋಹಗಳನ್ನ ನೋಡಿದಿರಾ? ಮೆಟಲ್ ಅಂತ ಕರೀತಾರೆ. ಲೋಹಗಳನ್ನ ನೋಡಿದಿರಾ? ಹಾ, ಯಾವ್ಯಾವ್ದು ನೋಡಿದ್ರಿ? ಕಬ್ಬಿಣ ನೋಡಿದ್ರಾ? ಕಬ್ಬಿಣ ಅದಕ್ಕೆ ಇಂಗ್ಲಿಷ್ ನಲ್ಲಿ ಐರನ್ ಅಂತ ಹೇಳ್ತಾರೆ. ಹಾ, ಅದಕ್ಕೆ ಇಂಗ್ಲಿಷ್ ನಲ್ಲಿ ಐರನ್ ಅಂತ ಹೇಳ್ತಾರೆ. ಅದೇ ರೀತಿ ಗೋಲ್ಡ್ ನೋಡಿದಿರಾ? ಚಿನ್ನ. ಗೋಲ್ಡ್ ನೋಡಿದಿರಾ? ಹಾ ಸರ್. ನಂತರ ಸಿಲ್ವರ್. ಬೆಳ್ಳಿ ನೋಡಿದಿರಾ? ತಾಮ್ರ, ಅದಕ್ಕೆ ಕಾಪರ್ ಅಂತ ಕರೀತಾರೆ. ಸೊ ಈ ರೀತಿ ಹಲವಾರು ಏನಿದೆ ಲೋಹಗಳು ಇರ್ತವೆ. ಲೋಹಗಳಿಗೆ ಇಂಗ್ಲಿಷ್ ನಲ್ಲಿ ಮೆಟಲ್ ಅಂತ ಕರೀತಾರೆ. ಹಾ, ಈಗ ಅಲೋಹಗಳು ಅಂತ ಬರ್ತದೆ. ಅಲೋಹಗಳಂದ್ರೇನು? ಲೋಹಗಳು ಅಲ್ಲದೆ ಇರುವಂತದ್ದು. ಯಾವ್ದೀಗ ಕಟ್ಟಿಗೆ ಅಲೋಹ, ಹೌದಾ? ನಂತರ ಮತ್ತೆ ಯಾವ್ದ ಲೋಹವಾಗಿದ್ದದ್ದು? ಕಟ್ಟಿಗೆ ಅಲೋಹ. ನಂತರ ಪೇಪರ್, ಪೇಪರ್, ಪೇಪರ್ ಅಲೋಹ, ಹೌದಾ? ಕಾಗದ ಅಲೋಹ, ಹೌದಾ? ಸೊ ಈ ರೀತಿ ಲೋಹಗಳು ಮತ್ತು ಅಲೋಹಗಳು ಅಂತ ಅದ್ರ ಬಗ್ಗೆ ಸ್ಟಡಿ ಮಾಡ್ತೇವೆ. ಈಗ ಲೋಹಗಳು ಅಂತ ಹೇಳಲಿಕ್ಕೆ ಅಂದ್ರೆ ಮೆಟಲ್ಸ್ ಅಂತ ಹೇಳಲಿಕ್ಕೆ ಕೆಲವೊಂದು ಗುಣಲಕ್ಷಣಗಳು ಇರುತ್ತೆ. ಆ ಗುಣಲಕ್ಷಣಗಳ ಆಧಾರದ ಮೇಲೆ ಅದು ಮೆಟಲ್ ಹೌದೋ ಅಥವಾ ಅಲ್ವೋ ಅಂತ ಹೇಳಿದ್ರೆ ಲೋಹ ಹೌದಾ ಅಥವಾ ಅಲ್ವಾ ಅಂತ ಸ್ಟಡಿ ಮಾಡ್ತೇವೆ. ಸರಿನಾ? ಸೊ ಅವುಗಳ ಬಗ್ಗೆ, ಆ ಗುಣಲಕ್ಷಣಗಳ ಬಗ್ಗೆ ಈ ಒಂದು ಪಾಠದಲ್ಲಿ, ಯಾವುದು ಲೋಹಗಳು ಮತ್ತು ಅಲೋಹಗಳು ಪಾಠದಲ್ಲಿ ಸ್ಟಡಿ ಮಾಡ್ತೇವೆ. ಕ್ಲಿಯರ್ ಆಯ್ತಾ? ಅದರ ಮುಂದಿನ ಪಾಠ ಯಾವುದು ಅಂತ ಹೇಳಿದ್ರೆ ಜೀವಕ್ರಿಯೆಗಳು ಅಂತ. ಸರಿನಾ? ಆ ಜೀವಕ್ರಿಯೆಗಳು ಪಾಠದಲ್ಲಿ ಏನ್ ಮಾಡ್ತವೆ, ಬೇರೆ ಬೇರೆ ರೀತಿಯ ಜೀವಿಗಳು ಇರುತ್ತೆ. ಆ ಜೀವಿಗಳಲ್ಲಿರುವಂತಹ ಜೀವಕ್ರಿಯೆಗಳು ಯಾವ್ಯಾವ್ದು ಅಂತ ಸ್ಟಡಿ ಮಾಡ್ತವೆ ಅಂತ ಹೇಳಿದ್ರೆ, ಈಗ ಸಸ್ಯಗಳು ಇರತ್ತೆ. ಆ ಸಸ್ಯಗಳು ಏನ್ ಮಾಡುತ್ತೆ, ಪತ್ರ ಹರಿತಿನ ಸಹಾಯದಿಂದ ಏನ್ ಮಾಡುತ್ತೆ, ಆಹಾರವನ್ನ ಸಿಂಥೆಸಿಸ್ ಮಾಡುತ್ತೆ ಅಥವಾ ಆಹಾರವನ್ನ ತಯಾರಿಸ್ತವೆ. ನಂತರ ಅವುಗಳ ಬಗ್ಗೆ, ಆಹಾರ ಯಾವ ರೀತಿ ತಯಾರಾಗತ್ತೆ ಅದ್ರ ಬಗ್ಗೆ, ಹಾಗೆ ಜೀವಿಗಳಿಗೆ ಆಹಾರ ಪಡೆದುಕೊಂಡ ನಂತರ ಶಕ್ತಿ ಹೇಗೆ ಉತ್ಪತ್ತಿ ಆಗತ್ತೆ. ನಂತರ ಸ್ವಪೋಷಕಗಳು ಅಂತ ಹೇಳಿದ್ರೆ ತಮ್ಮ ಆಹಾರವನ್ನ ತಾವೇ ಯಾವ ತಯಾರಿಸ್ಕೊಳ್ತಾವಲ್ಲ ಅವುಗಳನ್ನ ಸ್ವಪೋಷಕಗಳು ಅಂತ ಕರೀತಾರೆ. ತಮ್ಮ ಆಹಾರವನ್ನ ತಾವೇ ತಯಾರಿಸುವಂತಹ ಜೀವಿಗಳು ಯಾವ್ಯಾವ್ದು? ಸಸ್ಯಗಳು, ಹೌದಾ? ಗಿಡ ಮರ, ಕೆಲವೊಂದು ಗಿಡ ಮರ ಏನ್ ಮಾಡುತ್ತೆ, ಆಹಾರವನ್ನ ಅವೇ ತಯಾರಿಸುತ್ತೆ, ಹೌದಾ? ಹೌದಾ? ಹೌದು. ಹಾ ಸರ್. ಈಗ ನಾವು ಕೂಡ, ಮನುಷ್ಯರು ಕೂಡ, ನಮಗ್ ಬೇಕಾದ ಆಹಾರ ನಾವೇ ತಯಾರಿಸಿದ್ರು ಕೂಡ, ಅಂದ್ರೆ ಮನೇಲಿ ಅಡುಗೆ ನಾವೇ ಮಾಡಿದ್ರು ಕೂಡ, ಅದಕ್ಕೆ ಬೇಕಾಗಿರುವಂತಹ ಮೂಲ ವಸ್ತುಗಳು ಅಂತ ಹೇಳಿದ್ರೆ, ಈಗ ತರಕಾರಿ ಆಗಿರ್ಬೋದು, ಅದನ್ನೇನ್ ಮಾಡ್ತೇವೆ ನಾವು, ಸಸ್ಯಗಳಿಂದ ಪಡೆದುಕೊಳ್ತೇವೆ. ಸೊ ನಾವೇನ್ ಹೇಳ್ಬೋದು, ಮನುಷ್ಯರಾಗಿರ್ಬೋದು ಅಥವಾ ಕೆಲವು ಪ್ರಾಣಿಗಳಾಗಿರ್ಬೋದು, ಏನಾಗಿರುತ್ತೆ, ಪರಪೋಷಕಗಳು ಆಗಿರುತ್ತೆ. ಪರಪೋಷಕ ಯಾಕೆ, ಹೆಚ್ಚಿನದಾಗಿ ಮನುಷ್ಯರು ಆಗಿರ್ಬೋದು ಅಥವಾ ಯಾವ್ದೊಂದು ಪ್ರಾಣಿಗಳು ಆಗಿರ್ಬೋದು ಏನ್ ಮಾಡ್ತವೆ, ಸಸ್ಯಗಳ ಮೇಲೆ ಅವಲಂಬಿತ ಆಗಿರುತ್ತೆ ಆಹಾರಕ್ಕೋಸ್ಕರ. ಅದರ ಸಲುವಾಗಿ ಮನುಷ್ಯರಾಗಿರ್ಬೋದು, ನಂತರ ಪ್ರಾಣಿಗಳಾಗಿರ್ಬೋದು, ಎಲ್ಲ ಪರಪೋಷಕಗಳಾಗಿರ್ತವೆ. ಯಾಕೆ, ನಾವು ಆಹಾರಕ್ಕಾಗಿ ಸಸ್ಯಗಳನ್ನ ಅವಲಂಬನೆ ಮಾಡಿರ್ತೇವೆ. ನಂತರ ಸ್ವಪೋಷಕಗಳು ಅಂದ್ರೇನು, ತಮಗೆ ಬೇಕಾದ ಆಹಾರವನ್ನ ತಾವೇ ತಯಾರಿಸ್ಕೊಳ್ತಾರೆ. ಯಾವುದು, ಸಸ್ಯಗಳು, ಹೌದಾ? ಅದ್ರ ಬಗ್ಗೆ ಈ ಪಾಠ ಸ್ಟಡಿ ಮಾಡ್ತೇವೆ. ಪಾಠದ ಹೆಸರೇನಾಗಿತ್ತು? ಚಾಪ್ಟರ್ ಹೆಸರೇನಾಗಿತ್ತು? ಜೀವಕ್ರಿಯೆಗಳು. ಹಾ, ಜೀವಕ್ರಿಯೆಗಳು. ನಂತರ ಮುಂದಿನ ಪಾಠ ಯಾವ್ದು ಅಂತ ಹೇಳಿದ್ರೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತ. ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತ ಮುಂದಿನ ಪಾಠ. ಅದ್ರೊಳಗೆ ಏನ್ ಸ್ಟಡಿ ಮಾಡ್ತೇವೆ ಅಂತ ಹೇಳಿದ್ರೆ, ಈಗ ನರವ್ಯೂಹ ಅಂದ್ರೆ ಗೊತ್ತಿದ್ಯಾ? ಮನುಷ್ಯನ ದೇಹದಲ್ಲಿ ನರ ಇರತ್ತ, ನರ್ವ್ಸ್ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ, ನರಗಳಿರತ್ತ. ಆ ನರಗಳು ಯಾವ ರೀತಿ ಕೆಲಸ ಮಾಡುತ್ತೆ. ನಂತರ ಹಾ, ನಮ್ಗೀಗ ಹಾ ಬೆಂಕಿ ಇದೆ, ಅದಕ್ಕಾಗಿ ತಾಗಿದ್ರೆ ಏನ್ ಮಾಡ್ತೇವೆ ನಾವು, ಕೈಯನ್ನ ಬೇಗನೆ ಹಿಂತೆಗೆದುಕೊಳ್ತೇವೆ. ಅದೇ ರೀತಿ ಕಾಲಿಗೆ ಮುಳ್ತಾಗಿದೆ ಅಂತ ಹೇಳಿದ್ರೆ ತಾಗಿದ ಕೂಡಲೇ ಕಾಲನ್ನ ಹಿಂದೆ ಹಿಂತೆಗೆದುಕೊಳ್ತೇವೆ. ಸರಿನಾ?
ಈ ರೀತಿಯೆಲ್ಲ ಹೇಗಾಗತ್ತೆ, ಹಾಗ ಆಗ್ಲಿಕ್ಕೆ ಕಾರಣಗಳು ಏನು ಅನ್ನೋದ್ರ ಬಗ್ಗೆ ಏನ್ ಮಾಡ್ತೇವೆ ನಾವು ಈ ಪಾಠದಲ್ಲಿ, ಯಾವ ಪಾಠ, ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದಲ್ಲಿ ಸ್ಟಡಿ ಮಾಡ್ತೇವೆ. ನಂತರ ಅದರೊಳಗೆ ಮಾನವನ ಮಿದುಳು ಅಂತ ಬರುತ್ತೆ, ಹ್ಯೂಮನ್ ಬ್ರೈನ್, ಅದರ ಡಯಾಗ್ರಾಮ್ ಇರುತ್ತೆ, ಅದು ಕೂಡ ಇಂಪಾರ್ಟೆಂಟ್, ಅದು ಕೂಡ ಇಂಪಾರ್ಟೆಂಟ್ ಆಗಿರತ್ತೆ, ಅದ್ರ ಬಗ್ಗೆ ಸ್ಟಡಿ ಮಾಡ್ತೇವೆ. ನಂತರ ಸಸ್ಯಗಳ ಬಗ್ಗೆ ಕೂಡ, ಸಸ್ಯಗಳಲ್ಲೂ ಕೂಡ ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ಅಂತ ಇರತ್ತೆ, ಅದೆಲ್ಲ ಹೇಗಾಗತ್ತೆ ಅವೆಲ್ಲವುಗಳ ಬಗ್ಗೆ ಸ್ಟಡಿ ಮಾಡ್ತೇವೆ. ನಂತರ ಮುಂದಿನ ಪಾಠ ಯಾವುದು ಅಂತ ಹೇಳಿದ್ರೆ ವಿದ್ಯುತ್ ಶಕ್ತಿ ಅಂತ, ಇಂಗ್ಲಿಷ್ ನಲ್ಲಿ ಇಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತಾರೆ. ವಿದ್ಯುತ್ ಶಕ್ತಿ ಬಗ್ಗೆ ಏನ್ ಗೊತ್ತಿದೆ, ವಿದ್ಯುತ್ ಶಕ್ತಿಯ ಅಥವಾ ಎಲೆಕ್ಟ್ರಿಕ್ ಕರೆಂಟ್ ನ ಎಸ್ಐ ಯೂನಿಟ್ ಅಂತಾರಾಷ್ಟ್ರೀಯ ಏಕಮಾನ ಗೊತ್ತಿದ್ಯಾ, ಆಂಪಿಯರ್ ಅಂತ ಕರೀತಾರೆ. ನಂತರ ಈ ವಿದ್ಯುತ್ ಶಕ್ತಿ ಪಾಠದಲ್ಲಿ ಓಮ್ಸ್ ಲಾ ಅಂತ ಬರತ್ತೆ, ಆ ಓಮ್ಸ್ ಲಾದಲ್ಲಿ ರೋಧ, ಈ ರೀತಿ ಹಲವಾರು ವಿಷಯಗಳು ಇದಾವೆ. ಕೇಳಲಿಕ್ಕೆ ಡಿಫಿಕಲ್ಟ್ ಅನ್ಸಿದ್ರು ಕೂಡ ತುಂಬಾ ಈಸಿ ಇದೆ ಇದೆಲ್ಲ. ಯಾವುದು ಓಮ್ಸ್ ಲಾ ಅಂತ ಹೇಳಿದ್ರೆ ಓಮ್ ನ ನಿಯಮ, ಅದೇ ರೀತಿ ರೋಧ ಅಂತ ಬರತ್ತೆ. ನಂತರ ಇದೇ ರೀತಿ ಸೀರೀಸ್ ಮತ್ತು ಪ್ಯಾರಲ್ ಕಾಂಬಿನೇಷನ್, ಸಮಾಂತರ ಜೋಡಣೆ, ಈ ರೀತಿ ಕೆಲವು ವಿಷಯಗಳು ಬರುತ್ತೆ, ಎಲ್ಲವೂ ಕೂಡ ಈಸಿ ಇದಾವೆ. ಯಾವುದು ವಿದ್ಯುತ್ ಶಕ್ತಿ ಪಾಠದಲ್ಲಿ ಗೊತ್ತಾಗ್ತದೆ ಹೇಳ್ತಾ ಇದ್ದದ್ದು ಗೊತ್ತಾಗ್ತದೆ. ಅದ್ರ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂತ ಬರುತ್ತೆ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂದ್ರೆ ಏನು ಅಂತಂದ್ರೆ, ಒಂದು ವಾಹಕದಲ್ಲಿ, ಕಂಡಕ್ಟರ್ ಅಂತ ಕರೀತಾರೆ, ಒಂದು ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಇತ್ತು ಅಂತ ಹೇಳಿದ್ರೆ, ಒಂದು ವಾಹಕ ಇದೆ ಅದರೊಳಗಡೆ ವಿದ್ಯುತ್ ಪ್ರವಾಹ ಇದೆ ಅಂತ ಹೇಳಿದ್ರೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಆ ಒಂದು ವಾಹಕ ಬೇರೆ ವಸ್ತುಗಳನ್ನ ಅಟ್ರಾಕ್ಟ್ ಮಾಡತ್ತೆ, ಅಥವಾ ಆ ಒಂದು ವಾಹಕದ ಸುತ್ತ ಕಾಂತಕ್ಷೇತ್ರವನ್ನ ಏರ್ಪಡಿಸ್ತದೆ, ಅದನ್ನೇನ್ ಕರಿತೇವೆ ನಾವು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂತ ಹೇಳ್ತಾರೆ. ಅಂದ್ರೆ ಆ ಒಂದು ವಾಹಕ ಅಥವಾ ಕಂಡಕ್ಟರ್ ಒಳಗಡೆ ಇಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗ್ತಾ ಇರಬೇಕಾದ್ರೆ, ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಹರಿಬೇಕಾದ್ರೆ ಏನ್ ಮಾಡುತ್ತೆ, ಆ ಒಂದು ವಾಹಕ ಅದರ ಸುತ್ತ ಕಾಂತಕ್ಷೇತ್ರವನ್ನ ಏರ್ಪಡಿಸ್ತದೆ, ಸರಿನಾ? ಅದ್ರ ಬಗ್ಗೆ ಸ್ಟಡಿ ಮಾಡ್ತೇವೆ. ಆ ಪಾಠದ ಹೆಸರೇನು, ಪಾಠದ ಹೆಸರೇನು, ಪಾಠದ ಹೆಸರೇನು? ವಿದ್ಯುತ್ ಶಕ್ತಿ. ವಿದ್ಯುತ್ ಶಕ್ತಿ ಹಿಂದಿನ ಪಾಠ ಆಗಿತ್ತು, ಇದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂತ. ವಿದ್ಯುತ್ ಶಕ್ತಿ ನಂತರ ಏನ್ ಪಾಠ ಇದೆ ಅಲ್ಲ, ಅದ್ರ ಹೆಸರು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂತ, ಗೊತ್ತಾಯ್ತಾ? ನಂತರ ಅದ್ರ ನೆಕ್ಸ್ಟ್ ಚಾಪ್ಟರ್ ಏನು ಅಂತಂದ್ರೆ ನಮ್ಮ ಪರಿಸರ ಅಂತ. ಅಂದ್ರೆ ಪರಿಸರ ಅಂದ್ರೆ ಗೊತ್ತಿದಲ್ಲ, ನಮ್ಮ ಸುತ್ತಮುತ್ತಲು ಏನಿದ್ದಾವೆ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ. ಪಾಠ ಹೆಸರು ಏನು, ನಮ್ಮ ಪರಿಸರ ಅಂತ. ಪರಿಸರ ವ್ಯವಸ್ಥೆ ಅಂದ್ರೆ ಏನು, ನಮ್ಮ ಪರಿಸರದಲ್ಲಿ ಏನೇನ್ ಇದಾವೆ, ಸಜೀವ ಕಾಯಗಳು ಇದಾವೆ, ನಿರ್ಜೀವ ಕಾಯಗಳು ಇದಾವೆ. ಸೊ ನಮ್ಮ ಪರಿಸರದಲ್ಲಿ ಏನೇನ್ ಇದಾವೆ ಅವುಗಳ ಬಗ್ಗೆ, ನಂತರ ಅವುಗಳನ್ನ ಸುಸ್ಥಿರವಾಗಿ ನಿರ್ವಹಣೆ ಮಾಡ್ಬೇಕು, ಯಾಕಂತ ಹೇಳಿದ್ರೆ ನಮ್ಮ ಮುಂದಿನ ಜನರೇಷನ್ ಇರತ್ತೆ, ಅವುಗಳಿಗೂ ಕೂಡ ಆ ಎಲ್ಲ ಸಂಪನ್ಮೂಲಗಳು ಮುಂದುವರಿಬೇಕಲ್ವಾ. ಸೊ ಅದ ಸಲುವಾಗಿ ಅದನ್ನ ಯಾವ ರೀತಿ ಸುಸ್ಥಿರವಾಗಿ ಮುಂದುವರ್ಸ್ಕೊಂಡು ಹೋಗ್ಬೇಕು. ನಂತರ ಆಹಾರ ಸರಪಳಿ ಅಂದ್ರೇನು, ಅವೆಲ್ಲವುಗಳ ಬಗ್ಗೆ ಸ್ಟಡಿ ಮಾಡ್ತೇವೆ. ಇವಿಷ್ಟು ಭಾಗ ಒಂದರಲ್ಲಿ ಇದ್ದದ್ದು. ವಿಜ್ಞಾನ ಏನಿದೆ ಅಲ್ಲ ಅದರೊಳಗೆ ಎರಡು ಭಾಗ ಇದೆ, ಪಾರ್ಟ್ ಒನ್ ಪಾರ್ಟ್ ಟು ಅಂತ ಇದೆ. ಪಾರ್ಟ್ ಒನ್ ಒಳಗಡೆ ಇವಿಷ್ಟು ಚಾಪ್ಟರ್ ಇರ್ತದೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ನಂತರ ಮತ್ತೊಂದು ಪಾರ್ಟ್ ಇದೆ, ಭಾಗ ಎರಡು ಅಂತ ಇದೆ, ಅದರೊಳಗಡೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಂತ ಪಾಠ ಇದೆ. ಕಾರ್ಬನ್ ಗೊತ್ತಲ್ಲ, ಈಗ ಕೆಲವೊಮ್ಮೆ ಟಿವಿ ಸರಿಯಾಗಿ ತಾಗೋದಿಲ್ಲ, ತಾಗಿದ್ರು ಕೂಡ ಅಂದ್ರೆ ಗ್ರೀನ್ ಕಲರ್ ಕಾಣ್ತಾ ಇರುತ್ತೆ, ಆ ರೀತಿ ಆಗಿರುತ್ತೆ. ಯಾಕೆ, ಕಾರ್ಬನ್ ಕಟ್ಟಿರೋದು ಅಂತ ಹೇಳ್ತಾರೆ. ರಿಪೇರಿ ಮಾಡಿ ಬಂದವರು ಏನಾದ್ರು ಕೇಳಿದ್ರೆ ಕಾರ್ಬನ್ ಕಟ್ಟಿದೆ ಸ್ಕ್ರೀನಿಗೆ, ಹಾಗೆ ಹೇಳ್ತಾರೆ. ಹೌದಾ? ಹೌದಾ? ಅದೇ ರೀತಿ ಕಟ್ಗೆ ಒಲೆಯನ್ನ ಯೂಸ್ ಮಾಡಿ ಯಾವ್ದೊಂದು ಅಡುಗೆ ಮಾಡ್ಬೇಕಾದ್ರೆ ಆ ಪಾತ್ರೆ ಕೆಳಗಡೆ ಕಪ್ಪಾಗಿರತ್ತೆ, ಯಾಕೆ, ಕಾರ್ಬನ್ ಇಂದ. ಸೊ ಕಾರ್ಬನ್ ಅಂದ್ರೆ ಏನು, ಈ ಕಾರ್ಬನ್ ಅಂತ ಹೇಳಿದ್ರೆ ಬೇರೆ ಬೇರೆ ರೂಪಗಳು ಇದಾವೆ. ಸೊ ಆ ಕಾರ್ಬನ್ ಸಂಯುಕ್ತಗಳು ಯಾವ್ಯಾವುದು ಅವುಗಳ ಬಗ್ಗೆ ಈ ಒಂದು ಪಾಠದಲ್ಲಿ ಸ್ಟಡಿ ಮಾಡ್ತೇವೆ. ಯಾವ ಪಾಠದಲ್ಲಿ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅನ್ನುವ ಪಾಠದಲ್ಲಿ. ಅದರ ಮುಂದಿನ ಪಾಠ ಯಾವುದು ಅಂತ ಹೇಳಿದ್ರೆ ಧಾತುಗಳ ಆವರ್ತನೀಯ ವರ್ಗೀಕರಣ ಅಂತ. ಧಾತುಗಳ ಆವರ್ತನೀಯ ವರ್ಗೀಕರಣ ಅಂತ ಅಂದ್ರೆ
ಬೇರೆ ಬೇರೆ ರೀತಿ ಧಾತುಗಳೇ ಇರತ್ತೆ. ಈಗ ಕಬ್ಬಿಣ ನಮ್ಗೆ ಗೊತ್ತಿದೆ, ಚಿನ್ನ ಗೊತ್ತಿದೆ, ನಂತರ ಕಾಪರ್ ಗೊತ್ತಿದೆ, ಕಾಪರ್ ಅಂತ ಹೇಳಿದ್ರೆ ತಾಮ್ರ, ಇವುಗಳೆಲ್ಲ ಗೊತ್ತಿದೆ. ಇದೇ ರೀತಿ ಹಲವಾರು ಧಾತುಗಳು ಇದಾವೆ. ಆ ಧಾತುಗಳನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಟೇಬಲ್ ಅನ್ನ ಮಾಡಿ, ಅಂದ್ರೆ ಪೀರಿಯಾಡಿಕ್ ಟೇಬಲ್ ಕೇಳಿದಿರಾ, ಇರುವಂತಹ ಅಂತ ಹೇಳಿದ್ರೆ ಈಗ ಡಿ ಬ್ಲಾಕ್ ಎಲಿಮೆಂಟ್, ಪಿ ಬ್ಲಾಕ್ ಎಲಿಮೆಂಟ್ ಈ ರೀತಿ ಬರತ್ತೆ. ಸೊ ಇರುವಂತಹ ಧಾತುಗಳು ಇರಿದವೆ, ಈವರೆಗೆ ಗುರುತು ಹಿಡಿದಂತಹ ಧಾತುಗಳು ಇರಿದವೆ, ಅವುಗಳನ್ನ ಒಂದು ಆರ್ಡರ್ ಅಲ್ಲಿ ಅಥವಾ ಈಗ ವ್ಯವಸ್ಥಿತವಾಗಿ ಅರೇಂಜ್ ಮಾಡ್ತಾರೆ. ನೀವು ಟೈಮ್ ಟೇಬಲ್ ಯಾವ ರೀತಿ ಮಾಡ್ತಿರಲ್ಲ, ಫಸ್ಟ್ ಈ ಕ್ಲಾಸ್, ನೆಕ್ಸ್ಟ್ ಈ ಕ್ಲಾಸ್, ನೆಕ್ಸ್ಟ್ ಈ ಕ್ಲಾಸ್ ಅಂತ, ಅದೇ ರೀತಿ ಇರುವಂತಹ ಧಾತುಗಳನ್ನ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದ್ರ ನಂತರ ಇದು, ಇದ್ರ ನಂತರ ಇದು, ಇದ್ರ ನಂತರ ಇದು, ಆ ರೀತಿ ಒಂದು ಟೇಬಲ್ ಅನ್ನ ಮಾಡ್ತಾರೆ. ನೀವು ಟೈಮ್ ಟೇಬಲ್ ಮಾಡಿರಲ್ಲ, ಅದೇ ರೀತಿ ಧಾತುಗಳ ಟೇಬಲ್ ಅನ್ನ ಮಾಡ್ತಾರೆ. ಅವುಗಳ ಬಗ್ಗೆ ಸ್ಟಡಿ ಮಾಡ್ತೇವೆ ಅದರೊಳಗೆ ಧಾತುಗಳ ಆವರ್ತನೀಯ ವರ್ಗೀಕರಣ ಅನ್ನುವ ಪಾಠದಲ್ಲಿ. ಅಂದ್ರೆ ಯಾವ ರೀತಿ ಅದನ್ನ ಅರೇಂಜ್ ಮಾಡಿರು ಅವೆಲ್ಲವುಗಳ ಬಗ್ಗೆ ಸ್ಟಡಿ ಮಾಡ್ತೇವೆ. ಪಾಠದ ಹೆಸರೇನು? ಧಾತುಗಳ ಆವರ್ತನೀಯ ವರ್ಗೀಕರಣ. ಅರ್ಥ ಆಯ್ತಾ? ನಂತರ ಮುಂದಿನ ಪಾಠ ಯಾವುದು ಅಂತ ಹೇಳಿದ್ರೆ, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅಂತ. ಅಂತ ಹೇಳಿದ್ರೆ ಈಗ ಬೇರೆ ಬೇರೆ ರೀತಿಯ ಜೀವಿಗಳು ಇದಾವೆ, ಸಸ್ಯಗಳು ಇದಾವೆ, ಪ್ರಾಣಿಗಳು ಇದಾವೆ, ಈ ರೀತಿ ಬೇರೆ ಬೇರೆ ಜೀವಿಗಳು ಇದಾವೆ. ಆ ಜೀವಿಗಳು ಯಾವ ರೀತಿ ಸಂತಾನೋತ್ಪತ್ತಿ ನಡೆಸ್ತವೆ ಅಂತ ಈ ಪಾಠದ ಸ್ಟಡಿ ಮಾಡ್ತವೆ. ಪಾಠದ ಹೆಸರು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅಂತ. ಅರ್ಥ ಆಯ್ತಾ? ಅದರ ಮುಂದಿನ ಪಾಠ ಯಾವುದು ಅಂತಂದ್ರೆ, ಅನುವಂಶೀಯತೆ ಮತ್ತು ಜೀವ ವಿಕಾಸ ಅಂತ. ಮುಂದಿನ ಪಾಠ ಅನುವಂಶೀಯತೆ ಮತ್ತು ಜೀವ ವಿಕಾಸ ಅಂತ. ಈಗ ಹಲವಾರು ರೀತಿಯ ಈಗ ಅನುವಂಶೀಯತೆಯನ್ನ ನಾವು ಅಬ್ಸರ್ವ್ ಮಾಡ್ತೇವೆ ಅಥವಾ ಗುರುತು ಹಿಡಿತೇವೆ. ಈಗ ಕೆಲವೊಬ್ಬರಿಗೆ ನೋಡಿದ್ರೆ, ಇವರಿಗೆಲ್ಲ ನೋಡಿದ್ದೇವೆ ಅನ್ಸುತ್ತೆ, ಯಾಕಂತ ಹೇಳಿದ್ರೆ ಅವ್ರ ಪೇರೆಂಟ್ಸ್ ಅಂತ ಹೇಳಿದ್ರೆ ಅವರ ಪಾಲಕರ ಗೊತ್ತಿರತ್ತೆ, ಗುರುತಿರ್ತಾರೆ. ಸೊ ಅದ್ರ ಸಲುವಾಗಿ ಅವ್ರ ಮಕ್ಕಳನ್ನ ನೋಡಿದಾಗ ಇವ್ರನ್ನ ನೋಡಿದ್ರೆ ನಾವು ಕೇಳ್ತೇವೆ ಇವ್ರ ಮಕ್ಕಳ ಅಂತ ಕೇಳ್ತೇವೆ. ಯಾಕೆ? ಅನುವಂಶೀಯತೆಯಿಂದ ಅವರ ಪೇರೆಂಟ್ಸ್ ಅಲ್ಲಿ ಅಂದ್ರೆ ಪಾಲಕರಲ್ಲಿರುವಂತಹ ಕೆಲವು ಗುಣಗಳು ಮಕ್ಕಳಲ್ಲಿ ಬಂದಿರತ್ತೆ. ಇದನ್ನ ಅನುವಂಶೀಯತೆ ಅಂತ ಕರೀತಾರೆ. ಈ ರೀತಿ ಆ ಒಂದು ಅನುವಂಶೀಯತೆ ಮತ್ತು ಜೀವ ವಿಕಾಸ. ಜೀವ ವಿಕಾಸ ಅಂತ ಹೇಳಿದ್ರೆ ಈಗ ಮಂಗನಿಂದ ಮಾನವ ಕೇಳಿರ್ತೀರಿ, ಪ್ರಾರಂಭದಲ್ಲಿ ಮಂಗ ಇತ್ತು, ನಂತರ ಇಂಪ್ರೂವ್ಮೆಂಟ್ ಆಗ್ತಾ ಆಗ್ತಾ ಅಂದ್ರೆ ವಿಕಾಸ ಆಗ್ತಾ ಆಗ್ತಾ ಮಾನವರಾದ್ರು, ಹೌದಾ? ಸೊ ಈ ಅನುವಂಶೀಯತೆ ಅಂದ್ರೆ ಏನು, ಅದೇ ರೀತಿ ಜೀವ ವಿಕಾಸ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಈ ಪಾಠದಲ್ಲಿ ಸ್ಟಡಿ ಮಾಡ್ತೇವೆ. ಪಾಠದ ಹೆಸರು ಅನುವಂಶೀಯತೆ ಮತ್ತು ಜೀವ ವಿಕಾಸ ಅಂತ. ನಂತರ ಮುಂದಿನ ಪಾಠ ಯಾವುದು ಅಂತ ಹೇಳಿದ್ರೆ, ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಅಂತ. ಈಗ ಯಾವ್ದೊಂದು ವಸ್ತು ಇದೆ, ಅದನ್ನ ನಮಗೆ ಗೋಚರಿಸಬೇಕು ಅಥವಾ ನಮಗೆ ಅದು ಕಾಣಬೇಕು ಅಂತ ಹೇಳಿದ್ರೆ ನಮ್ಗೆ ಏನ್ ಬೇಕು? ಬೆಳಕು ಬೇಕಾ? ಬೆಳಕಿದ್ರೆ ಅಷ್ಟೇ ಕಾಣತ್ತಾ? ಹೌದಾ? ಈಗ ಬೆಳಕಿದ್ರೆ ಅಷ್ಟೇ ನಮ್ಗೆ ವಸ್ತುಗಳು ಕಾಣತ್ತಾ? ಬೆಳಕು ಇಲ್ಲದಿದ್ರೆ ಕಾಣತ್ತಾ ನಮಗೆ? ಬೆಳಕು ಇಲ್ಲದೆ ಇದ್ರೆ ಯಾವ್ದಾದ್ರು ವಸ್ತು ಕಾಣತ್ತಾ ಕಾಣೋದಿಲ್ಲ ನಮ್ಗೆ? ಲೈಟ್ ಇದೆ, ಲೈಟ್ ಆಫ್ ಮಾಡಿ, ಲೈಟ್ ಇದೆ, ಲೈಟ್ ಆಫ್ ಮಾಡಿ, ವಸ್ತುಗಳು ಗೋಚರಿಸಬೇಕು ಅಂತ ಹೇಳಿದ್ರೆ, ಅಂದ್ರೆ ವಸ್ತುಗಳು ಕಾಣಬೇಕು ಅಂತ ಹೇಳಿದ್ರೆ ನಮಗೇನಾಗ್ಬೇಕು? ಬೆಳಕಿರ್ಬೇಕು. ನಂತರ ಆ ಬೆಳಕಿಗೆ ಕೆಲವೊಂದು ಗುಣಲಕ್ಷಣಗಳು ಇರತ್ತೆ. ಆ ಗುಣಲಕ್ಷಣಗಳಲ್ಲಿ ಪ್ರತಿಫಲನ, ಅದೇ ರೀತಿ ವಕ್ರೀಭವನ ಬರ್ತದೆ. ಪ್ರತಿಫಲನ ಅಂದ್ರೆ ನೀವು ಹಾಗಿದ್ರೆ ಕನ್ನಡಿಯಲ್ಲಿ, ಇಲ್ಲಿ ಕನ್ನಡಿ ಅಂತ ಹೇಳಿದ್ರೆ ನಾವ್ ಈ ಕಡೆ ಎತ್ಕೊಂಡು ಕನ್ನಡಿ ಒಳಗೆ ನೋಡಿದ್ರೆ ನಮಗೆ ನಮ್ ಪ್ರತಿಬಿಂಬ ಕಾಣತ್ತೆ, ಹೌದಾ? ಹೌದಾ? ಹೌದು. ಇಲ್ಲಿ ಕನ್ನಡಿ ಇದೆ, ನಾವಿಲ್ಲಿ ಇತ್ಕೊಂಡು ನೋಡ್ತಾ ಇದ್ದೇವೆ ಅಂತ ಕನ್ನಡಿ ಒಳಗಡೆ ನಮಗೆ ನಮ್ಮ ಮುಖ ಕಾಣತ್ತೆ, ಇದನ್ನ ಪ್ರತಿಫಲನ ಅಂತ ಕರಿತೇವೆ. ನಂತರ ವಕ್ರೀಭವನ ಅಂದ್ರೆ ಏನು ಅಂತ ಹೇಳಿದ್ರೆ, ಕೆಲವೊಂದು ಟೈಮಲ್ಲಿ ಒಂದು ಟ್ಯಾಂಕ್ ಇದೆ ಅಂತ ಕಸರೆ ಮಾಡ್ರಿ, ಒಂದು ಟ್ಯಾಂಕ್ ಇದೆ ಅಲ್ಲಿ ಇಲ್ಲಿವರೆಗೆ ನೀರಿದೆ, ಆವಾಗ ಅದರೊಳಗೆ ಒಂದು ಕಡ್ಡಿಯನ್ನ ಇಟ್ಟರೆ ಅದು ಇಲ್ಲಿಂದ ನೋಡಿದ್ರೆ ಏನಾಗುತ್ತೆ, ಮೇಲ್ಗಡೆ ನೋಡಿದ್ರೆ ಇಲ್ಲಿವರೆ ಸ್ಟ್ರೇಟ್ ಇರುತ್ತೆ, ಅದರಂದ್ರೆ ಸ್ವಲ್ಪ ಬೆಂಡ್ ಆದ ರೀತಿ ಕಾಣುತ್ತೆ. ಬೆಂಡ್ ಆಗಿರೋದಿಲ್ಲ, ನೀರೊಳಗೆ ಹಾಕಿದ್ರಿಂದ ಬೆಂಡ್ ಆದ ರೀತಿ ಕಾಣತ್ತೆ, ಅದನ್ನ ವಕ್ರೀಭವನ ಅಂತ ಕರೀತಾರೆ. ಅರ್ಥ ಆಯ್ತಾ? ಅರ್ಥ ಆಯ್ತು? ನಂತರ ಮುಂದಿನ ಪಾಠ ಯಾವುದು ಅಂತ ಹೇಳಿದ್ರೆ, ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅಂತ. ಅಂದ್ರೆ ಈಗ ಕಣ್ಣಿದೆ ಅಲ್ಲ, ಅದ್ರ ಬಗ್ಗೆ ಸ್ಟಡಿ ಮಾಡ್ತೇವೆ.
ಆ ಮಾನವನ ಕಣ್ಣಿನ ಬೇರೆ ಬೇರೆ ಪಾರ್ಟ್ಸ್ ಯಾವ್ಯಾವ್ದು? ಈಗ ನಾವು ಹೊರಗಡೆ ನೋಡಿದ್ರೆ ಕಣ್ಣಿ ಮುಂದ್ಗಡೆ ಬ್ಲ್ಯಾಕ್ ಕಲರ್ ಅಥವಾ ಕೆಲವೊಬ್ಬರಿಗೆ ಬ್ರೌನ್ ಕಲರ್ ಕಾಣುತ್ತೆ. ಸೊ ಆ ರೀತಿ ಅದು ಕಾಣುತ್ತೆ. ಅದ್ರ ನಂತರ ಅದ್ರ ಸುತ್ತಲೂ ವೈಟ್ ಕಲರ್ ಅದು ಕಾಣುತ್ತೆ. ಅದೇ ರೀತಿ ಆ ಕಣ್ಣಿನ ಒಳಗಡೆ ಮತ್ತೆ ಯಾವ್ಯಾವ ಪಾರ್ಟ್ಸ್ ಇರುತ್ತೆ ಅದ್ರ ಬಗ್ಗೆ ಸ್ಟಡಿ ಮಾಡ್ತೇವೆ. ಅದ್ರ ಜೊತೆಗೇನೆ ಕಣ್ಣಿಗೆ ಏನಾದ್ರು ತೊಂದರೆ ಆದ್ರೆ, ಅಂದ್ರೆ ಕೆಲವೊಬ್ಬರಿಗೆ ಏನಾಗುತ್ತೆ ಹತ್ತಿರದ ವಸ್ತು ಕಾಣಲ್ಲ, ಕೆಲವೊಬ್ಬರಿಗೆ ದೂರದ ವಸ್ತು ಕಾಣಲ್ಲ. ಸೊ ಅವಾಗ ಏನ್ ಮಾಡ್ತವೆ ಸ್ಪೆಕ್ಟಕಲ್ ಅಥವಾ ಏನಂತೇವೆ ನಾವು ಕನ್ನಡಕವನ್ನ ಯೂಸ್ ಮಾಡ್ತಾರೆ. ಸೊ ಯಾವ ರೀತಿ ಪ್ರಾಬ್ಲಮ್ ಇದ್ರೆ ಯಾವ ರೀತಿ ಕನ್ನಡಕವನ್ನ ನಾವು ಬಳಸ್ಬೇಕು ಅದ್ರ ಬಗ್ಗೆ ಸ್ಟಡಿ ಮಾಡ್ತೇವೆ. ಯಾವ ಪಾಠದಲ್ಲಿ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅನ್ನೋ ಪಾಠ ಇದೆ ಅದರೊಳಗೆ. ಅರ್ಥ ಆಯ್ತಾ? ಹಾ ಸರ್, ಅರ್ಥ ಆಯ್ತು. ಹಾ, ಅದ್ರಂತ ಅದರ ಮುಂದಿನ ಪಾಠ ಯಾವ್ದು ಅಂತ ಹೇಳಿದ್ರೆ ಶಕ್ತಿಯ ಆಕಾರಗಳು ಅಂತ. ಅಂದ್ರೆ ನಮ್ಗೆ ಶಕ್ತಿ ಎಲ್ಲಿಂದ ಸಿಗತ್ತೆ? ಈಗ ವೆಹಿಕಲ್ಸ್ ಅಥವಾ ವಾಹನಗಳು ಇರತ್ತೆ, ಅವುಗಳು ಚಲಿಸಲಿಕ್ಕೂ ಕೂಡ ಶಕ್ತಿ ಬೇಕು. ಎಲ್ಲಿಂದ ಸಿಗತ್ತೆ? ಇಂಧನಗಳಿಂದ. ಹಾಗಿದ್ರೆ ಇಂಧನಗಳು ಕೂಡ ಶಕ್ತಿಯ ಆಕಾರಗಳು, ಹೌದಾ? ಅದೇ ರೀತಿ ಸೌರಶಕ್ತಿ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೇವೆ ನಾವು ವಾಟರ್ ಹೀಟರ್ ನ ಯೂಸ್ ಮಾಡ್ತೇವೆ. ಮತ್ತೆ ಕೆಲವೊಂದು ಕಡೆ ಏನ್ ಮಾಡ್ತೇವೆ ಈ ಒಂದು ಬಲ್ಬ್ ಅನ್ನ ಅಥವಾ ಕರೆಂಟಿಗೋಸ್ಕರನು ಕೂಡ ನಾವು ಸೌರಶಕ್ತಿಯನ್ನ ಯೂಸ್ ಮಾಡ್ತೇವೆ, ಹೌದಾ? ಹಾಗಿದ್ರೆ ಸೌರಶಕ್ತಿ ಕೂಡ ಶಕ್ತಿಯ ಆಕಾರ, ಇಂಧನ ಕೂಡ ಶಕ್ತಿಯ ಆಕಾರ. ನಂತರ ನಾವೇನು ಆಹಾರ ಸೇವಿಸ್ತೇವೆ ಅದರಿಂದ ಕೂಡ ನಮಗೆ ಕೆಲಸ ಮಾಡೋದಕ್ಕೆ ಶಕ್ತಿ ಸಿಗತ್ತೆ. ಸೊ ಆಹಾರ ಕೂಡ ಶಕ್ತಿಯ ಆಕಾರ ಆಗಿರತ್ತೆ, ಹೌದಾ? 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 ಹೌದು. ಹಾ, ನಂತರ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಅಂತ ಮೊದಲ ಪಾಠ. ಅಂದ್ರೆ ಈಗ ಹಲವಾರು ರೀತಿಯ ನೈಸರ್ಗಿಕ ಸಂಪನ್ಮೂಲಗಳು ಇದಾವೆ. ಸೌರಶಕ್ತಿ ಬಂತು, ಇಂಧನ ಬಂತು, ಇಂಧನ ಕೂಡ ನೈಸರ್ಗಿಕ ಸಂಪನ್ಮೂಲ. ಇಂಧನ ಬಂತು ಪೆಟ್ರೋಲ್ ಡೀಸೆಲ್. ನಂತರ ಪವನ ಶಕ್ತಿ, ಗಾಳಿಯನ್ನ ಯೂಸ್ ಮಾಡ್ಕೊಂಡು ಕೂಡ ಕರೆಂಟ್ ಅನ್ನ ಜನರೇಟ್ ಮಾಡ್ತಾರೆ. ಸೊ ಅದಿದೆ. ನಂತರ ಮತ್ತೆ ಯಾವುದು, ಜಲಶಕ್ತಿ ಇದೆ. ಸೊ ಈ ರೀತಿ ಹಲವಾರು ರೀತಿಯ ಶಕ್ತಿಗಳು ಇದಾವೆ, ನೈಸರ್ಗಿಕ ಸಂಪನ್ಮೂಲಗಳು ಇದಾವೆ. ಆ ಸಂಪನ್ಮೂಲಗಳು ನಾವು ಬಳಸೋದ್ರ ಜೊತೆಗೆ ನಮ್ಮ ಮುಂದಿನ ಜನರೇಷನ್ ಏನಿದೆ ಅವರಿಗೂ ಕೂಡ ಬಳಸಲಿಕ್ಕೆ ಅದು ಸರಿಯಾಗಿ ಇರಬೇಕು. ಅದಕ್ಕೆ ಏನ್ ಮಾಡ್ಬೇಕು, ನಾವು ಸುಸ್ಥಿರವಾಗಿ ಅದನ್ನ ನಿರ್ವಹಣೆ ಮಾಡಬೇಕು, ಹೌದಾ? ಯಾವ ರೀತಿ ಸುಸ್ಥಿರವಾಗಿ ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಪಾಠದ ಸ್ಟಡಿ ಮಾಡ್ತಾರೆ. ಪಾಠದ ಹೆಸರೇನು, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಅಂತ. ಅರ್ಥ ಆಯ್ತಾ ಇಲ್ಲಿವರೆಗೆ? ಹಾ ಸರ್, ಅರ್ಥ ಆಯ್ತು. ಹಾ, ನಂತರ ಸಿಲೆಬಸ್ ಏನಿದೆ ಅಂದ್ರೆ ನೀವು ಟೆಂತ್ ಅಲ್ಲಿ ಏನ್ ಕಲಿತಾ ಇದ್ದೀರಾ ವಿಜ್ಞಾನ ವಿಷಯದಲ್ಲಿ, ಇಂಟ್ರೆಸ್ಟಿಂಗ್ ಇದೆಯಾ, ಚೆನ್ನಾಗಿದೆಯಾ ಅಲ್ಲ ಅದು ಕೂಡ? ಹಾ, ನಂತರ ಈ ಕ್ಲಾಸ್ ಏನಿದೆ ಅಂದ್ರೆ ಈಗ ಸಿಲೆಬಸ್ ಅಂತ ಹೇಳಿದ್ರೆ ಈಗ ಫಸ್ಟ್ ಚಾಪ್ಟರ್ ಏನಿದೆ ಅದನ್ನ ಸೋಮವಾರದಿಂದ ಸ್ಟಾರ್ಟ್ ಮಾಡುವ, ಸರಿ? ನಂತರ ನಿಮ್ಮ ಫ್ರೆಂಡ್ಸ್ ಯಾರಿದಾರಲ್ಲ ಅಂದ್ರೆ ಇವತ್ತು ಕ್ಲಾಸಿಗೆ ಬರದೇ ಇದ್ದವರು ಅವರಿಗೆ ಕ್ಲಾಸ್ ಅನ್ನು ಜಾಯ್ನ್ ಆಗ್ಲಿಕ್ಕೆ ಹೇಳ್ರಿ ಸೋಮವಾರ. ಹ್ಮ್, ನಿಮ್ ಫ್ರೆಂಡ್ ಇವತ್ತು ಕ್ಲಾಸಿಗೆ ಜಾಯ್ನ್ ಆಗಿದಿರೋ ಫ್ರೆಂಡ್ಸ್ ಯಾರಿದಾರಲ್ಲ ಅವರಿಗೆ ಕ್ಲಾಸಿಗೆ ಜಾಯ್ನ್ ಆಗ್ಲಿಕ್ಕೆ ಹೇಳ್ರಿ ಸೋಮವಾರ. ಸೋಮವಾರ ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತೆ. ಹಾ, ಸರಿ ಆಗಿತ್ತೆ. ಸೋಮವಾರ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಬಾಯ್.